ನಾನು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಒಳ್ಳೆ ಆರೋಗ್ಯಕ್ಕಾಗಿದ್ದೀನಿ ಒಳ್ಳೆ ಸ್ಟ್ರೆಂಗ್ತ್ ಇದೆ ಆಮೇಲೆ ಗ್ಯಾಸ್ಟ್ರಿಕ್ ಇಷ್ಟಕ್ಕಿಂತ ತೊಂದರೆ ಇಲ್ಲ ಏನಿಲ್ಲ ಆರಾಮಾಗಿದ್ದೀವಿ ಊಟ ಮಾಡಲಿಲ್ಲ ಅಂದರೆ ಒಂದ್ಸತಿ ಕುಡಿದ್ರೂ ಸಾಕು ಸಮಾಧಾನವಾಗಿರ್ಬೋದು ಮಿಲೆಟ್ ಹೌಸ್ ಯೂಸ್ ಮಾಡಿದ್ದೀನಿ ಮಿಲೆಟ್ ಹೌಸ್ಗಿಂತನೂ ನಂಗೆ ಜೀನಿ ಒಳ್ಳೇದು ಅನ್ಸೈತೆ ನನ್ನ ಜೀನಿ ಈಗಲೂ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ಕ್ಷೇತ್ರ ಹಾಸ್ನ ಪ್ರೀತಮ್ ಗೌಡ್ರು ಆ ಕ್ಷೇತ್ರ ಪ್ರೀತಮ್ ಗೌಡ್ರು ಇಲ್ಲಿ ಶಾಸಕರು ಅವರೇ ಬಿಜೆಪಿಯಿಂದ ಅಭ್ಯರ್ಥಿ ಆದರೆ ಕಾಂಗ್ರೆಸ್ನಲ್ಲಿ ಮತ್ತು ಜೆ ಡಿ ಎಸ್ನಲ್ಲಿ ಇನ್ನೂ ಗೊಂದಲ ಜೆ ಡಿ ಎಸ್ಸಲ್ಲಿ ಯಾರು ನಿಲ್ಲಿಸ್ಬೇಕು ಭವಾನಿ ರೇವಣ್ಣ ನಿಲ್ಲಬೇಕಾ ಸ್ವರೂಪ್ ನಿಲ್ಲಬೇಕಾ ಏನು ಮಾಡಬೇಕು ಅಂತ ಭಾರಿ ಕನ್ಫ್ಯೂಷನ್ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ಸಲ್ಲಿ ಭಾಗೂರು ಮಂಜೇಗೌಡ ಬನವಾಸಿ ರಂಗಸ್ವಾಮಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡರಲ್ಲೂ ಕೂಡ ಕನ್ಫ್ಯೂಷನ್ನು ಕ್ಯಾಂಡಿಡೇಟ್ಗಳು ಗೊತ್ತಾಯ್ತಾ ಇಲ್ಲ ಈಗ ಸದ್ಯಕ್ಕೆ ಪ್ರೀತಮ್ ಗೌಡ್ರೆ ಒಂದು ರೀತಿಲಿ ಆರಾಮಾಗಿ ಟಿಕೆಟ್ ಅನೌನ್ಸ್ ಆಗೋವರೆಗೂ ಅವರು ಮತ್ತೆ ಎ ಪಿ ಅಖಿಲ ಯೋಗೇಶ್ ಈಗ ಹೆಂಗಿದೆ ಹಾಸನದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಎಎಪಿ ನಾಲ್ಕು ಚತುಷ್ಕೋನದ ಲೆಕ್ಕಾಚಾರ ಹೌದು ಅಖಿಲ ಯೋಗೇಶ್ ಕಳೆದ ಬಾರಿ ಬಿಜೆಪಿ ಟಿಕೆಟ್ ಸಿಗ್ಬೇಕಾಯ್ತು ಸಿಗ್ಲಿಲ್ಲ ಪ್ರೀತಮ್ಗೆ ಅಚಾನಕ ಟಿಕೆಟ್ ಆಯ್ತು ಅವ್ರು ಗೆದ್ಬಿಟ್ಟು ಈಗ ಬಲ ಆಗ್ಬಿಟ್ಟವ್ರೆ ಅಲ್ಲೋ ಇಲ್ಲೋ ಹಣ ಕಿತ್ಕೊಂಡ್ಬಂದು ಚುನಾವಣೆ ಮಾಡಿದ್ರು ಹೌದು ಕೆಲವರು ಈಗ ಇಲ್ಲಿ ಬಾಗೂರು ಮಂಜೇಗೌಡ್ರು ಅವ್ರಲ್ಲ ಬಾಗೂರು ಮಂಜೇಗೌಡ್ರು ಹೆಲ್ಪ್ ಮಾಡಿದ್ರು ಅನ್ನೋ ಸುದ್ದಿ ಇದೆ ಬಾಗೂರು ಮಂಜೇಗೌಡ್ರು ಅವ್ರ ಆಪ್ತ ಶರತ್ ಇವೆಲ್ಲ ಹಿಂಗೆಲ್ಲ ಬಟ್ ಸಿಕ್ಕ ಅವಕಾಶವನ್ನ ಪ್ರೀತಮ್ ಗೌಡ್ರು ಸರಿಯಾಗಿ ಬಳಸ್ಕೊಂಡ್ರು ಬಳಸ್ಕೊಂಡ್ರು ಆ ಜೆ ಡಿ ಎಸ್ ಅಂದ್ರೆ ಈ ಹಿಂದೆ ಬಿಜೆಪಿ ಗೆದ್ದಿತ್ತಲ್ಲಿ ಹೌದು 99 ಬಿಜೆಪಿ ಗೆದ್ದಿತ್ತು ಹಾಗಾಗಿ ಬಿಜೆಪಿ ಗೆಲ್ಲದಿರೋ ಪ್ರದೇಶದಲ್ಲಿ ಏನೋ ಗೆದ್ಬಿಟ್ಟೈತೆ ಅಂತಲ್ಲ ಹಾಸನದಲ್ಲಿ ತುಂಬಾ ಸ್ಟ್ರಾಂಗ್ ಇತ್ತು ಬಿಜೆಪಿ ಶಿವಪ್ಪನವರು ಅದು ಬಿ ವಿ ಶಿವಪ್ಪನವರು ಇವರೆಲ್ಲ ಗೆದ್ದಿದ್ವು ಅರಸಿಕೆರೆಲ್ಲಿ ಇದಾಗಿತ್ತು ಸೊ ಹಾಗಾಗಿ ಬಿಜೆಪಿ ಬಲವಾಗಿರ್ತಕ್ಕಂಥ ಜಿಲ್ಲೆನೆ ಹಾಸನ ಇತ್ತು ನಂತರ ಡಲ್ಲ ಆಗ್ಬಿಟ್ಟಿತ್ತು ಈಗ ಇಲ್ಲಿ ಪ್ರೀತಮ್ ಗೌಡರು ಗೆದ್ದವ್ರಲ್ಲ ಬಿಜೆಪಿಯಿಂದ ಅವರೇ ಇನ್ನೊಬ್ರು ಯಾರು ನನಗೆ ಅಂತ ಯಾರು ಹೇಳಲ್ಲ ಹೇಳಲ್ಲ ಯಾರು ಪ್ರೀತಮ್ ಗೌಡ ಪ್ರೀತಮ್ ಗೌಡ ಪ್ರೀತಮ್ ಗೌಡ ಬಿಜೆಪಿ ಅಂಡ್ ಜೆ ಡಿ ಎಸ್ ಅಲ್ಲಿ ಭವಾನಿ ಅಕ್ಕಬತ್ತರ ಸ್ವರೂಪ ಹಿಂಗೆ ನಡೀತಾ ಇದೆ ಅಂಡ್ ಕಾಂಗ್ರೆಸ್ ಅಲ್ಲಿ ಬಾಗೂರು ಮಂಜೇಗೌಡ ಬನವಾಸ ರಂಗಸ್ವಾಮಿ ನಡೀತಾ ಇದೆ ಅಂಡ್ ಅಖಿಲ ಯೋಗೇಶ್ ಟಿಕೆಟ್ ಫೈನಲ್ ಅಖಿಲ ಯೋಗೇಶ್ ಬಿಜೆಪಿ ಇದ್ರು ಜೆ ಡಿ ಎಸ್ ಹೋದ್ರು ಯಾಕೋ ಆ ಅಕ್ಕನ ಹೆಸರು ಕೇಳಿ ಬಂದ ತಕ್ಷಣ ಓ ಇವ್ರು ಯಾಕೋ ನಮ್ಮನ್ನ ಕ್ಯಾರೇ ಅನ್ನಲ್ಲ ಶಿವ ಅನ್ಬಿಟ್ಟು ನಾನು ನನ್ನ ದಾರಿ ನೋಡ್ಕೋತೀನಿ ನನ್ನ ಕೆಪಾಸಿಟಿ ನನಗೆ ಗೊತ್ತು ಕಳೆದ ಬಾರಿ ಬಿಜೆಪಿ ಇಲ್ಲಾದಂಗಿಲ್ಲ ಜೆ ಡಿ ಎಸ್ ಆಗ ಲಕ್ಷಣ ಆಯ್ತು ಅಂತ ಶಿಸ್ತಾಗ ಹೋಗಿ ಆಪ್ ಸೇರ್ಕೊಂಡ್ರು ತನ್ನ ಸ್ವಂತ ಶಕ್ತಿ ಮೇಲೆ ರಾಜಕೀಯ ಮಾಡಕ್ಕೆನ್ಬೇಕು ಮಾಡ್ತಾವ್ರೆ ಈ ಗ್ರೌಂಡಲ್ಲಿ ಹೆಂಗೆ ಅಂತಂದ್ರೆ ಪ್ರೀತಮ್ಗೆ ಸರಿಸಾಟಿಯಾಗಿ ತೊಡೆ ತಟ್ಟದ್ ನಾನು ಒಬ್ಬನೇ ಅಂತ ಅಖಿಲ ಯೋಗೇಶ್ ನುಗ್ತಾವ್ರೆ ಈ ಭವಾನಿಯನ್ನ ಬಿಟ್ಟು ಭವಾನಿ ರೇವಣ್ಣ ಅವ್ರನ್ನ ಬಿಟ್ಟು ಮಾತಾಡೋದೇ ಆದ್ರೆ ಅಖಿಲ ಯೋಗೇಶ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಭವಾನಿ ರೇವಣ್ಣ ಅವ್ರನ್ನ ಬಿಟ್ಟು ಮಾತಾಡೋದಾದ್ರೆ ಅಖಿಲ ಯೋಗೇಶ್ ಸ್ಟ್ರಾಂಗ್ ಅಂದ್ರೆ ಪ್ರೀತಮ್ಗಿಂತ ಮೀರ್ ಖರ್ಚು ಮಾಡಿ ನಾನು ಚುನಾವಣೆ ಮಾಡೋ ಕೆಪಾಸಿಟಿ ನನಗಿದೆ ಅಂತ ಆಮೇಲೆ ಎರಡನೇ ವಿಚಾರ ಇಲ್ಲಿ ಅಲ್ಪಸಂಖ್ಯಾತರ ಮತ
ಮುಂದಿನ ಕ್ಷೇತ್ರ